ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್, ಬನ್ನೇರುಘಟ್ಟರು. ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದೇನಂತಂದರೆ ಅಕ್ಯೂಟ್ ಆಲ್ಕೋಹಾಲ್ ವಿತ್ಡ್ರಾವಲ್ ಅಂತ. ಸಾಕಷ್ಟು ಜನ ಈಗ ತಾವು ಗಮನಿಸಿರ್ಬೋದು, ಈ ಲಾಕ್ಡೌನ್ ಪ್ರಭಾವದಿಂದ ಕಳೆದ 10 ದಿನಗಳಿಂದ ಮದ್ಯದಂಗಡಿಗಳು ಭಾರತಾದ್ಯಂತ ಮುಚ್ಚಿದೆ. ಮದ್ಯದಂಗಡಿ ಮುಚ್ಚಿದಾಗ ನಮ್ಮ ಮದ್ಯ ವ್ಯಸನಿಗಳಿಗೆ ಏನಾಗುತ್ತೆ ಅಂತಂದರೆ, ಅವರು ಪ್ರತಿದಿನ ಆಲ್ಕೋಹಾಲ್ ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸಾಕಷ್ಟು ಜನ ಅರ್ಲಿ ಮಾರ್ನಿಂಗ್ ಆಲ್ಕೋಹಾಲಿಕ್ಸ್ ಅಂತ ಹೇಳ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಆಲ್ಕೋಹಾಲ್ ಇಲ್ಲದೇ ಇದ್ರೆ ಆಗಲ್ಲ ಅಂತ ಒಂದು ಸನ್ನಿವೇಶದಲ್ಲಿರ್ತಾರೆ. ಸೊ ಇವ್ರಿಗೆ ಇಡೀ ದೇಶದಲ್ಲಿ ಎಲ್ಲಿ ಆಲ್ಕೋಹಾಲ್ ಸಿಗಲ್ಲ 10 ದಿನ 12 ದಿನ ಅಂತಂದಾಗ ಅವರು ಕಿನ್ನರಿಗೆ ಹೋಗ್ತಾರೆ, ಮತ್ತು ಅಕ್ಯೂಟ್ ಆಲ್ಕೋಹಾಲ್ ವಿತ್ಡ್ರಾವಲ್ ಅನ್ನೋ ಒಂದು ಗಂಭೀರ ಪ್ರಮಾಣದ ಕಾಯಿಲೆಗೆ ತುತ್ತಾಗ್ತಾರೆ. ಸೊ ಇದು 3 ಥರ ಕಾಣುತ್ತೆ, ಮೈಲ್ಡ್, ಮಾಡ್ರೇಟ್ ಮತ್ತು ಸಿವಿಯರ್ ಅಂತ ನಾವು ವರ್ಗೀಕರಿಸ್ತೀವಿ. ಮೈಲ್ಡ್ ಮತ್ತು ಮಾಡ್ರೇಟಲ್ಲಿ ಸಾಧಾರಣವಾಗಿ ಕೋಪ ಜಾಸ್ತಿ ಆಗೋದು, ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳೋದು, ಮನೆಯವ್ರ ಮೇಲೆಲ್ಲ ಸಿಟ್ಟು ಮಾಡ್ಕೊಳ್ಳೋದು, ಸಾಕಷ್ಟು ದೈಹಿಕವಾಗಿ ಕೆಲವು ಸಲ ಹಲ್ಲೆ ಮಾಡಲಿಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಮಾಡ್ರೇಟ್ ಸಿಮ್ಟಮ್ಸ್ ಅಂತಂದರೆ ಕೆಲವು ಸಲ ಪಾಲ್ಪಿಟೇಷನ್ಸ್, ಎದೆ ಬಡಿತ ಜಾಸ್ತಿ ಆಗೋದು, ತುಂಬ ಬೆವರು ಬರೋದು, ಕೈಯೆಲ್ಲ ತುಂಬ ಶೇಕ್ ಆಗೋದು, ಈ ಥರ ಒಂದು ದೈಹಿಕ ಸ್ಥಿಮಿತವನ್ನು ಕಳ್ಕೊಳ್ಳೋದು, ಈ ಥರ. ಸಿವಿಯರ್ ಸಿಮ್ಟಮ್ಸ್ ಅಂತಂದರೆ ಪೇಷಂಟ್ ಕೆಲವು ಸಲ ಪ್ರಜ್ಞೆ ತಪ್ಪೋದು, ಕೋಮಾಗೆ ಹೋಗೋದು, ಮಾತು ಏನೇನೋ ಮಾತಾಡೋದು, ಹ್ಯಾಲ್ಯುಸಿನೇಷನ್ ಅಂತ ಹೇಳ್ತೀವಿ, ಕೆಲವು ಸಲ ಫಿಟ್ಸ್ ಬರುತ್ತೆ. ಸೊ ಇದನ್ನು ನಾವು ಪ್ರಾಥಮಿಕ ಹಂತದಲ್ಲೇ ನಾವು ಐಡೆಂಟಿಫೈ ಮಾಡಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಮತ್ತು ಇದನ್ನು ಗುಣಪಡಿಸ್ಬೋದು. ಇದರಲ್ಲಿ ಮನೆಯವರು ಮತ್ತು ನೆರೆಹೊರೆಯವರ ಪಾತ್ರ ಬಹಳ ಮುಖ್ಯ. ಯಾಕೆಂದರೆ ನಾವು ಗಮನಿಸಿದಾಗೆ ಸಾಧಾರಣವಾಗಿ ಈ ಥರ ಆಲ್ಕೋಹಾಲ್ ವಿತ್ಡ್ರಾವಲಲ್ಲಿ ತುಂಬ ಸೀರಿಯಸ್ ಆಗುವಂಥವರು ಸಾಧಾರಣವಾಗಿ ಬಡ ಅಥವಾ ಕೆಳ ಮಧ್ಯಮ ವರ್ಗಕ್ಕೆ ಸೇರಿದ ಜನ. ಅವರಿಗೆ ಒಂದು ಕೌಟುಂಬಿಕ ಸಪೋರ್ಟು ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗೂ ಕೆಲವು ಸಲ ಅವರು ಒಬ್ಬಂಟಿಗರಾಗಿರ್ತಾರೆ. ಸೊ ಈ ಥರದ ಯಾವುದೇ ರೀತಿಯ ಸನ್ನಿವೇಶ ಸೂಚನೆಗಳು ಕಂಡು ಬಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಹೆಲ್ತ್ ಕೇರ್ ಅಥಾರಿಟಿ, ವೈದ್ಯರಾಗಲಿ ಅಥವಾ ಆಸ್ಪತ್ರೆಗಳನ್ನಾಗಲಿ ಸಂಪರ್ಕಿಸಬೇಕು. ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ, ಈ ಥರ ಮದ್ಯವ್ಯಸನಿಗಳಿಗೆ ಆಲ್ಕೋಹಾಲ್ ವಿತ್ಡ್ರಾವಲ್ ಆದಾಗ ಆಲ್ಕೋಹಾಲ್ ಕೊಡೋದು ಒಂದು ಟ್ರೀಟ್ಮೆಂಟ್ ಅಲ್ಲ, ಅದು ಅವೈಜ್ಞಾನಿಕವಾದಂಥ ಒಂದು ಸಂಗತಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಮೈಲ್ಡ್ ಅಥವಾ ಮಾಡ್ರೇಟ್ ಸಿಮ್ಟಮ್ಸ್ ಇದ್ದಾಗ ಸಾಧಾರಣವಾಗಿ ಕೆಲವು ಖಿನ್ನತೆಯನ್ನು ಕಡಿಮೆ ಮಾಡುವಂಥ ಮಾತ್ರೆಗಳು ಮತ್ತು ಹೈ ಡೋಸ್ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ಕೊಡ್ತೀವಿ. ಸಿವಿಯರ್ ಸ್ಟೇಜಲ್ಲಿ ಕೆಲವು ಸಲ ಫಿಟ್ಸ್ ಥರ ಎಲ್ಲ ಬಂದಾಗ ನಾವು ಅವ್ರನ್ನ ಅಡ್ಮಿಟ್ ಮಾಡಿ ಯೂಶಲಿ 2-3 ದಿನದಲ್ಲಿ ಅವ್ರಿಗೆ ಫಿಟ್ಸ್ ಮೆಡಿಸಿನ್ ಕೊಡೋದು ಮತ್ತು ಬೇರೆ ಎಲ್ಲ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ನ ಕೊಟ್ಟು ಆಮೇಲೆ ಅವ್ರನ್ನ ಮದ್ಯವ್ಯಸನ ಮುಕ್ತ ಕೇಂದ್ರಗಳಿಗೆ ನಾವು ಕಳಿಸ್ಕೊಡ್ತೀವಿ. ಆದ್ದರಿಂದ ಈ ಆಲ್ಕೋಹಾಲ್ ವಿತ್ಡ್ರಾವಲ್ ಅನ್ನೋ ಒಂದು ಸಾಮಾಜಿಕ ವೈದ್ಯಕೀಯ ಸಮಸ್ಯೆಯನ್ನು ಯಾರೂ ನಿರ್ಲಕ್ಷ್ಯ ಮಾಡದೇ ಹತ್ತಿರದ ಆಸ್ಪತ್ರೆಗೆ ಹೋಗಿ ದಯವಿಟ್ಟು ಟ್ರೀಟ್ಮೆಂಟ್ ಹೋಗಿ. ಹಾಗೂ ಇನ್ನೊಂದು ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂತಂದರೆ, ಈಗ ಲಾಕ್ಡೌನ್ ಪ್ರಭಾವದಿಂದ ಯಾರು ಆಸ್ಪತ್ರೆಗೆ ಬರಲಿಕ್ಕೆ ಪೇಷಂಟ್ಗಳು ಹೆದರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ, ಅದು ಒಂದು ರೀತಿಯಲ್ಲಿ ನಿಜ. ಆದರೆ ನೀವು ಎಮರ್ಜೆನ್ಸೀಸ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಈಗ ಸ್ಟ್ರೋಕ್ ಇರ್ಬೋದು, ಇಲ್ಲ ಅಂತಂದರೆ ಹಾರ್ಟ್ ಅಟ್ಯಾಕ್ ಇರ್ಬೋದು, ಇಲ್ಲ ಅಂತಂದರೆ ಫಿಟ್ಸ್ ಥರ ಇರ್ಬೋದು, ಅವೆಲ್ಲವೂ ಸಟ್ಟಲ್ಲಾಗಿ ಅಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೊಂಡಾಗಲೂ ನೀವು ದಯವಿಟ್ಟು ನಿಮ್ಮ ಹತ್ತಿರದ ಆಸ್ಪತ್ರೆಗೆ ದೂರವಾಣಿ ಕರೆ ಮಾಡಿ, ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ದಯವಿಟ್ಟು ಅಲ್ಲಿ ಎಮರ್ಜೆನ್ಸಿ ವಾರ್ಡ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಯಾಕೆಂತಂದರೆ ಎಮರ್ಜೆನ್ಸಿ ಟ್ರೀಟ್ಮೆಂಟು ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಟ್ರೀಟ್ಮೆಂಟ್ ಬೆನಿಫಿಟ್ಟು ಮತ್ತು ರಿಕವರಿ ಪ್ಯಾಟರ್ನ್ ಚೆನ್ನಾಗಿರುತ್ತೆ. ಆದ್ದರಿಂದ ದಯವಿಟ್ಟು ನಿರ್ಲಕ್ಷ್ಯ ಮಾಡದೇ ಯಾವುದೇ ವೈದ್ಯಕೀಯ ಎಮರ್ಜೆನ್ಸಿ ಇದ್ದರೆ ದಯವಿಟ್ಟು ನಿಮ್ಮ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.